ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೆಂಡ್ ಸೆಟ್ರ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಟ್ಯಾಂಗ್ ಬಗ್ಗೆ ಮಾತಾಡಿ ಅಂತ ಕಮೆಂಟ್ ಮಾಡಿದ್ರು, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತೀವಿ. ಬನ್ನಿ ವಿಡಿಯೋಗಳ ಓಕೆ ಫ್ರೆಂಡ್ಸ್, ನಮ್ಮ ಹುಡುಗರಿಗೆ ಇಷ್ಟೊಂದು ಪ್ರಾಬ್ಲಮ್ಗಳಿದೆ, ಅದರಲ್ಲಿ ಟ್ಯಾನ್ ಅನ್ನೋದು ಒಂದು. ಈ ಟ್ಯಾನ್ ಅನ್ನೋದು 90% ಟೀನೇಜರ್ಸ್ ಹುಡುಗರಿಗೆ ಇದೆ. ಟ್ಯಾನ್ ಅನ್ನೋದು ಏನಕ್ಕೆ ಬರುತ್ತೆ, ನೀವು ಹೊರಗಡೆ ಹೋದಾಗ ಸನ್ ರೇಸ್ ನಿಮ್ಮ ಮೇಲೆ ಬೀಳೋದ್ರಿಂದನೇ ಟ್ಯಾನ್ ಅನ್ನೋ ಒಂದು ಬರುತ್ತೆ. ನಮ್ಮ ಸ್ಕಿನ್ನಲ್ಲಿ ಮೆಲಾನಿನ್ ಅನ್ನೋ ಪಿಗ್ಮೆಂಟ್ ಒಂದಿದೆ, ಆ ಮೆಲಾನಿನ್ ಕಮ್ಮಿಯಾಗಿದ್ದರೆ ನೀವು ವೈಟಾಗಿ ಕಾಣಿಸ್ತೀರ, ಅದೇ ಮೆಲಾನಿನ್ ಜಾಸ್ತಿ ಇದ್ದರೆ ನೀವು ಡಾರ್ಕ್ ಕಾಣಿಸ್ತೀರ. ನೀವು ಹೊರಗಡೆ ಹೋಗುವಾಗ ನಿಮ್ಮ ಮೇಲೆ ಸನ್ನಿಂದ ಬರೋ ಯು ವಿ ರೇಸ್ ನಿಮ್ಮ ಸ್ಕಿನ್ ಮೇಲೆ ಬೀಳುವಾಗ ನಿಮ್ಮ ಸ್ಕಿನ್ ಬಂದು ಡ್ಯಾಮೇಜ್ ಆಗುತ್ತೆ. ಸೊ ಆ ಡ್ಯಾಮೇಜ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಪ್ರೊಟೆಕ್ಟಿವ್ ಆಗಿ ಸನ್ನಿಂದ ಬರೋ ಯು ವಿ ರೇಸ್ನ ಟ್ರಿಗರ್ ಮಾಡುತ್ತೆ. ಮೆಲಾನಿನ್ನ ಟ್ರಿಗರ್ ಮಾಡಿಬಿಟ್ಟು ನಮ್ಮ ಮೆಲಾನಿನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಜಾಸ್ತಿ ನಮ್ಮ ಸ್ಕಿನ್ ಮೇಲೆ ಪ್ರೊಡ್ಯೂಸ್ ಮಾಡುತ್ತೆ. ಇವಾಗ ಎಕ್ಸಾಂಪಲ್ ಏನಂದರೆ, ನಮ್ಮ ಫೇಸ್ ಮೇಲೆ ಯು ವಿ ರೇಸ್ ಬೀಳುತ್ತೆ, ಅದನ್ನ ಡ್ಯಾಮೇಜ್ ಮಾಡದೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಫೇಸಲ್ಲಿ ಮೆಲಾನಿನ್ ಬಂದು ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದಲೇ ನಿಮ್ಮ ಫೇಸ್ ಬಂದು ಟ್ಯಾನಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಫಸ್ಟೇ ಕೇರ್ ಮಾಡಿಕೊಂಡ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಆದರೆ ನಾವು ಕೇರ್ ಮಾಡ್ಕೋತೀವ ಅಂದರೆ ಖಂಡಿತ ಇಲ್ಲ. ಈ ಟ್ಯಾನ್ ಅನ್ನೋ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆವಾಗಲೇ ನಿಮಗೆ ಪಟಾಪಟ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಅಂಟಿಲ್ ದೆನ್, ದಿಸ್ ಇಸ್ ನವನೀತ್ ಫ್ರಮ್ ಟ್ರೆಂಡ್ ಸೆಟರ್. ಬೈ ಫ್ರೆಂಡ್ಸ್.